ನಮಸ್ಕಾರ ಎಲ್ಲಾರ್ಗು ಆಷಾಢ ಮುಗೀತು ಶ್ರಾವಣ ಸ್ಟಾರ್ಟ್ ಆಯಿತು ಹಬ್ಬಗಳು ಸ್ಟಾರ್ಟ್ ಹಬ್ಬಗಳ ಸಾಲೆಲ್ಲ ಸ್ಟಾರ್ಟ್ ಆಯಿತು ಇವತ್ತು ಅಂದರೆ ಇವತ್ತು ನಾನು ವೀಡಿಯೋ ಇರೋದು ಗುರುವಾರ ನಾಗರ ಪಂಚಮಿನೂ ಆಯಿತು ಇನ್ನೇನಿದ್ರೂ ಸಾಲು ಸಾಲು ಹಬ್ಬಗಳಿಂದು ವರಮಹಾಲಕ್ಷ್ಮಿ ಬರುತ್ತೆ ಗಣೇಶನ ಹಬ್ಬ ಬರುತ್ತೆ ಗೌರಿ ಹಬ್ಬ ಬರುತ್ತೆ ಇದು ಲಾಸ್ಟ್ ತನಕ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಒಂದಷ್ಟು ಒಳ್ಳೆಯ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ಹಾಗೇನೇ ಸ ಇಲ್ಲಿ ವಸಂತ ನಗರ ಈ ಕಡೆ ನಾನು ವಸಂತ ನಗರದೊಂದು ಸಾಯಿಬಾಬನ್ ಟೆಂಪಲ್ ವೀಡಿಯೋ ಹಾಕಿದ್ದೆ ನೋಡಿ ಅಲ್ಲಿ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಒಂದಷ್ಟು ಸ ಫಂಕ್ಷನ್ಗಳಿವೆ ಅದ್ರ ಡೀಟೇಲೆಲ್ಲ ಇದೆ ನೋಡಿ ಮಿ ಎಲ್ಲೂ ಮಿಸ್ ಮಾಡ್ಕೊಬೇಡಿ ಏನು ಅಂತಂದರೆ ನನ್ನ ಮಗಳಿಗೆ ನೋಡಿ ಇಷ್ಟು ದಪ್ಪ ಇಷ್ಟು ಉದ್ದ ಕೂದಲಿದೆ ನಾವು ಇಷ್ಟು ದ ಉದ್ದ ಕೂದಲು ಬೇಕು ಅಂತ ಆಸೆ ಪಟ್ಕೊಂಡು ಬೆಳೆಸಿರೋವಂಥ ಕೂದಲೆಲ್ಲ ಇದು ಅವಳಿಗೆ ನ್ಯಾಚುರಲ್ ಆಗಿ ಬಂದಿರೋ ಅಂಥ ಕೂದಲು ತುಂಬ ದಪ್ಪ ತುಂಬ ಉದ್ದ ಇತ್ತು ಪಾಪ ಅವ್ಳು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಸ್ಕೂಲ್ ಡೇಸಲ್ಲೂ ಅಷ್ಟೇ ಕಾಲೇಜ್ ಡೇಸಲ್ಲೂ ಅಷ್ಟೇ ಅವಳಿಗೆ ರೂಟ್ಸ್ ಎಲ್ಲ ನೋವು ಬಂದುಬಿಡ್ತಿತ್ತು ಅದಕ್ಕೋಸ್ಕರ ಇಷ್ಟ ಆದರೂ ಅನಿವಾರ್ಯವಾಗಿ ಕಟ್ ಮಾಡಿಸಲೇಬೇಕಾಗುತ್ತೆ ಶಾರ್ಟ್ ಆಗಿ ಅವಳಿಗೆ ಹಿಂಗೆ ಬೆಳೆದಾಗಲಿಲ್ಲ ಸರಿ ಈ ಥರ ಲೆಂತಿ ಕೂದಲು ಒಂದೊಂದು ಸರಿ ಕಟ್ ಮಾಡ್ಸೋ ಆಗಲ್ಲ ಅಂತಂದರೆ ಯು ಎಸ್ ಅಲ್ಲೆಲ್ಲ ತುಂಬ ತುಂಬಾ ಈ ಒಂದೊಂದು ಏರ್ ಕಟ್ಗೆ ಅದ ಎಷ್ಟೆಷ್ಟೋ ಸಾವಿರ ಅಂತೆ ಪಾಪ ಅವಳಲ್ಲಿ ಕಟ್ಟೆ ಮಾಡ್ಸಿರ್ಲಿಲ್ಲ ಅದಕ್ಕೆ ಇವಾಗ ಇಲ್ಲಿಗೆ ಬಂದಾಗ ರೂಟ್ ನೋವು ತಡೆಯೋಕ್ಕಾಗಲ್ಲ ಅಷ್ಟೇ ಪೇಯ್ನ್ ಆಗುತ್ತಂತೆ ಪಾಪ ಆ ಸ್ಕೂಲ್ ಡೇಸಿಂದ ನಾನು ನೋಡಿದ್ದೀನಿ ಅವಳು ಎಷ್ಟು ಕಷ್ಟ ಅನುಭವಿಸ್ತಿದ್ಲು ಅಂತ ಅದಕ್ಕೆ ಹಂಗೆ ಉದ್ದ ಬೇಗ ಬೆಳೆದು ಬಿಡುತ್ತೆ ಉದ್ದ ಬೆಳೆದಾಗ್ಲೆಲ್ಲ ಹೋಗಿ ಕೂದಲು ಕಟ್ ಇದ್ದೆ ಹಂಗೇನೆ ಇವಾಗಲೂ ಮಾಡಿಸ್ತೆ ಅದು ನೋಡಿ ಇವಾಗ ಇಲ್ಲಿ ರಬ್ಬರ್ ಹಾಕ್ಬಿಟ್ಟು ಇಲ್ಲಿ ಕಟ್ ಮಾಡ್ತಿದ್ದಾರಲ್ಲ ಈ ಕೂದಲು ಇದು ಡೊನೇಟ್ ಮಾಡೋಕ್ಕೆ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಕಟ್ ಮಾಡಿಬಿಟ್ಟು ಆ ಕೂದ್ಲನ್ನ ಈಸ್ಕೊಂಡು ಬಂದು ಇಟ್ಟಿದ್ದೀವಿ ಮೇಲ್ ಮಾಡಿದ್ದೀವಿ ನಾವೇ ಮೇಲ್ ಮಾಡಬೇಕಂತೆ ಒಬ್ಬರಿಗೆ ಅವರು ಅಲ್ಲಿಂದ ಅವರು ಉತ್ತರ ನೀಡಿದ ಮೇಲೆ ನಾವು ಎಲ್ಲಿಗೆ ಮೇಲ್ ಮಾಡಬೇಕು ಅಂತ ಅಡ್ರೆಸ್ ಕೊಟ್ಟ ಮೇಲೆ ನಾವು ಕಳಿಸ್ಬೇಕಂತೆ ಮೇಲ್ ಮಾಡಿದ್ದೀವಿ ನಮಗಿನ್ನೂ ಆ ಕಡೆಯಿಂದ ಉತ್ತರ ಬಂದಿಲ್ಲ ಇನ್ನೂ ನಮ್ಮ ಮೇಲ್ಗೆ ಅದನ್ನು ತಿಳ್ಕೊಂಡು ನಾನು ಅದು ಹೆಂಗೆ ಪ್ರೊಸೀಜರು ಅಂತ ತಿಳಿಸ್ತೀನಿ ಯಾಕೆ ಅಂತಂದರೆ ಈ ಥರ ಹಿಂಗೆ ಇಲ್ಲೇ ಕೂದಲು ಕಟ್ ಮಾಡಿಸ್ದಾಗ ಇಷ್ಟೊಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೂದಲಿದ್ದಾಗ ಇದ್ದಾಗ ಅದನ್ನ ವೇಸ್ಟ್ ಮಾಡೋ ಬದಲು ನಾವು ಅಲ್ಲೇ ಬಿಡೋ ಬದಲು ನಾವು ಈ ಥರ ಕ್ಯಾನ್ಸರ್ ಪೇಶೆಂಟ್ಗಳಿಗೆ ಅದನ್ನು ಕೊಡ್ಬೋದು ತುಂಬ ಒಳ್ಳೆಯದಲ್ವಾ ಅವ್ರಿಗೆ ಹೆಲ್ಪ್ ಒಂಥರ ನಾವು ಒಂಚೂರು ಕೈ ಜೋಡಿಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತಂದಿಟ್ಟಿದ್ದೀವಿ ಅದು ಪ್ರೊ ಇನ್ನು ಮುಂದೆ ಪ್ರೊಸೀಜರ್ ಹೆಂಗೆ ಅಂತ ಅವ್ರು ಬಂತಾವ್ ಏನಾದರೂ ನಮಗೆ ಉತ್ತರ ಸಿಕ್ಕಿದ್ರೆ ಅವ್ರ ಕಡೆಯಿಂದ ನಾನು ತಿಳಿಸ್ತೀನಿ ನಿಮಗೆ ಇದು ಮಾರನೇ ದಿವಸ ದೋಸೆಗೆ ನೆನೆಯಾಗ್ತಾಯಿದ್ದೀನಿ ನಾನು ನಿಜವಾಗ್ಲೂ ಒಂದು ಅಳತೆ ಪ್ರಕಾರ ಏನು ಮಾಡಲ್ಲ ಮುಂಚೆ ಮಾಡ್ತಾ ಇದ್ದೆ ಎಲ್ಲರೂ ಅಷ್ಟೇ ಫಸ್ಟ್ ಫಸ್ಟ್ ಕಲ್ತ್ಕೊಳ್ಳುವಾಗ ಮೆಜರ್ಮೆಂಟ್ ಪ್ರಕಾರ ಮಾಡ್ತಾರೆ ಆಮೇಲೆ ಒಂದು ಕಣ್ಣಲ್ತೆ ಮೇಲೆ ಮಾಡ್ತಾರಲ್ವ ಹಾಗೆ ನಾನು ಎರಡು ಲೋಟ ಅಕ್ಕಿ ಒಂದು ಕಾಲು ಲೋಟ ಉದ್ದಿನ ಬೇಳೆ ಒಂದು ಕಾಲು ಲೋಟ ಸಬ್ಬಕ್ಕಿ ಒಂದು ಕಾಲು ಲೋಟ ಹೆಸರುಬೇಳೆ ಇಷ್ಟು ಹಾಕಿ ಒಂಚೂರು ಮೆಂತ್ಯ ಹಾಕಿ ತೊಳೆದು ಒಂದು ಸರಿ ಚೆನ್ನಾಗಿ ತೊಳೆದು ನೆನೆ ಹಾಕಿ ರುಬ್ಬಿಟ್ಟು ಆಮೇಲೆ ಮಾರನೇ ದಿವಸ ದೋಸೆ ಮಾಡೋವಂಥದ್ದು ಸೆಟ್ ದೋಸೆ ಥರನಾರು ಮಾಡ್ಬೋದು ಮಸಾಲೆ ದೋಸೆ ಥರನಾರು ಮಾಡ್ಬೋದು ಬರೀ ದೋಸೆ ತಿಂದರೂ ಟೇಸ್ಟಿಯಾಗಿರುತ್ತೆ ಹೇಳಿದ್ನಲ್ಲ ಅದೇ ಪ್ರಮಾಣದಲ್ಲಿ ರುಬ್ಬಿ ಮಾಡಿದ್ರೆ ನೋಡಿ ಇದು ಶ್ರಾವಣ ಸ್ಟಾರ್ಟ್ ಆಯ್ತಲ್ವಾ ಮೊದಲನೇ ಮಂಗಳವಾರ ಮಂಗಳಗೌರಿ ಪೂಜೆ ಮಾಡ್ತಾರಲ್ಲ ವಾರ ಆ ಥರದ್ದಿದು ನಮ್ಮ ಅಕ್ಕನ ಮಗಳು ದಡಮನ ಮಗಳ ಮನೇಲಿ ಮಂಗಳಗೌರಿ ಪೂಜೆ ಮಾಡಿದ್ದಂಥದ್ದು ಅದೊಂದು ಕ್ಲಿಪ್ಪಿಂಗ್ ಇತ್ತು ಅದನ್ನು ಹಾಕಿದ್ದೀನಿ ನೋಡಿದ ಸಾಯಂಕಾಲ ದೋಸೆಗೆ ರುಬ್ಬಿಟ್ಟು ಬೆಳಗ್ಗೆ ದೋಸೆ ಟೊಮೊಟೊ ಗೊಜ್ಜು ಮಾಡಿದೆ ಹಂಗೆ ನೋಡ್ತಾ ಹೋಗಿ ಎಲ್ರಿಗೂ ಗೊತ್ತಿರುತ್ತೆ ಮಾಡೋದು ನೋಡ್ತಾ ನೋಡ್ತಾ ಹೋದರೆ ನಿಮಗೂ ಐಡಿಯಾಗಳು ಸಿಕ್ಕುತ್ತೆ ಇವಾಗ ಒಂದಷ್ಟು ನಾನು ಒಳ್ಳೆ ಮಾತುಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಏನು ಅಂತಂದರೆ ಇವಾಗ ನಾವು ಎಷ್ಟೊಂದು ಜನ ಅಯ್ಯೋ ನಮ್ಗೆ ಯಾರೂ ಎಲ್ಪ್ ಮಾಡಲಿಲ್ಲಪ್ಪ ನಮಗೆ ಕಷ್ಟದಲ್ಲಿ ಅಂದರೆ ಈಗ ಏನಾದರೂ ಸಾಧಿಸೋಕ್ಕೆ ಹೇಳ್ತಾ ಇರೋದು ನಾನೇನೋ ಸಾಧಿಸ್ಬಿಡುವೆ ನಾನು ನನಗೆ ಯಾರೂ ಸಹಾಯ ಮಾಡಲಿಲ್ಲ ಫ್ರೆಂಡ್ ಸರ್ಕಲಲ್ಲಾಗಲಿ ಸಂಬಂಧಿಕರಾಗಲಿ ಯಾರೂ ಸಹಾಯ ಮಾಡಲಿಲ್ಲ ಅದಕ್ಕೆ ನನಗೇನು ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತ ಅವನೊಂದು ನೆವ ಕೊಟ್ಕೊಂಡು ನಮ್ಮ ಜೀವನನ ನಾವೇ ದೂಷಿಸ್ಕೊಂಡು ಕಾಲ ಕಳೀತಾ ಇರ್ತೀವಿ ಅದೆಷ್ಟು ಮಟ್ಟಕ್ಕೆ ಸರಿ ಅಂತ ನಾವೇ ಪ್ರಶ್ನೆ ಮಾಡಿಕೊಂಡು ಒಂದಷ್ಟು ಅಷ್ಟು ಪ್ರಶ್ನೆ ಮಾಡ್ಕೊಂಡಾಗ ನಮ್ಮ ಮುಂದೆ ಬರುವಂಥ ಉದಾಹರಣೆಗಳನ್ನೇ ತಗೊಂಡು ಈ ನಾವು ಯಾಕೆ ನಮ್ಮನ್ನು ನಾವು ದೂಷಿಸ್ಕೋಬೇಕು ಸಾಧನೆ ಮಾಡಬೇಕು ಅಂತಂದರೆ ಯಾರೋ ಬಂದು ನಮ್ಮನ್ನು ಪುಷ್ ಮಾಡಬೇಕಾಗಿಲ್ಲ ಯಾರೋ ಬಂದು ನಮಗೆ ಸಹಾಯ ಮಾಡಬೇಕಾಗಿಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ಏನಾದರೂ ಅಚೀವ್ ಮಾಡಲೇಬೇಕು ಅಂತ ಒಂದು ಹಠ ಛಲ ಅನ್ನೋದಿದ್ದರೆ ಒಂದು ಗುರಿ ಸಾಧಿಸಬೇಕು ಅನ್ನೋ ಒಂದು ಛಲ ಇದ್ದು ಅದ್ರ ಕಡೆಗೆ ನಮ್ಮ ಗಮನ ಚೆನ್ನಾಗಿದ್ದರೆ ನಾವು ಸಾಧಿಸ್ಬೋದು ಯಾರು ಸಹಾಯನೂ ಬೇಡ ದೇವ್ರದ್ದೊಂದು ಶ್ರೀರಕ್ಷೆ ಒಂದು ಮಾತ್ರ ಬೇಕು ನನ್ನ ಪ್ರಕಾರ ಯಾಕೆ ಗೊತ್ತಾ ನಮ್ಮ ಕಣ್ಣೆದುರುಗಡೆ ಇರುವಂಥ ಉದಾಹರಣೆಗಳೇ ನೋಡಿ ದೊಡ್ಡ ದೊಡ್ಡ ಉದಾಹರಣೆಗಳು ಸಚಿನ್ ತೆಂಡೂಲ್ಕರ್ ಎಷ್ಟು ಹೆಸರು ಮಾಡಿದ್ದಾರೆ ಕ್ರಿಕೆಟ್ ಫೀಲ್ಡಲ್ಲಿ ಅವ್ರ ಮಗ ಅವರಷ್ಟು ಹೆಸ್ ಹೆಸರು ಮಾಡೋಕ್ಕಾಯ್ತಾ ಸುನೀಲ್ ಗವಾಸ್ಕರ್ ಎಂಥ ಕ್ರಿಕೆಟರು ಅವ್ರ ಮಗ ಅವರಷ್ಟು ಸಾಧನೆ ಮಾಡೋಕ್ಕಾಯ್ತಾ ಈಗ ಅಮಿತಾಬ್ ಬಚ್ಚನ್ನು ಒಂದು ಇನ್ನೂ ಅವ್ರಿಗೆ ಎಷ್ಟು ಪಾಪ್ಯುಲಾರಿಟಿ ಇದೆ ಅವ್ರ ಮಗನಿಗೆ ಅಭಿಷೇಕ್ ಬಚ್ಚನ್ಗೆ ಅಷ್ಟೊಂದು ಪಾಪುಲಾರಿಟಿ ಸಿಕ್ಕಲಿಲ್ಲ ಆದರೆ ಅವರೆಲ್ಲ ಅಬ್ಬ ಅವ್ರ ತಂದೆ ಹೆಸರಿತ್ತು ಅವ್ರದ್ದು 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 ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು ಅದರಿಂದ ಅವ್ರು ಮುಂದುವರಿಬೋದಾಗಿತ್ತಲ್ವ ಹೆಸರು ಅವರಷ್ಟೇ ಮಾಡ್ಬೋದಾಗಿತ್ತಲ್ವ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ನಮಗೆ ಯಾರೋ ನಮ್ಮ ರಿಚ್ ಆಗಿದ್ದರೆ ನಮಗೆ ಅನುಕೂಲ ಆಗ್ತಿತ್ತು ನಾವು ಮುಂದುವರಿಯೋಕ್ಕೆ ಸಪೋರ್ಟ್ ಸಿಗ್ತಿತ್ತು ಅಂತ ಅಂದ್ಕೊಂಡು ಕೂತ್ಕೊಳ್ಳೋದೆಲ್ಲ ಬರೀ ಭ್ರಮೆ ಇವ್ರಿಗೆಲ್ಲ ನೋಡಿ ಎಲ್ಲ ಸಪೋರ್ಟ್ ಇದೆ ಅವ್ರ ಮನೆಗಳಲ್ಲೇ ಅಚೀವ್ ಮಾಡಿರುವಂಥ ಪರ್ಸನ್ಸ್ ಇದ್ದಾರೆ ಅವ್ರ ತಂದೆ ಆಗಲಿ ಅವ್ರ ಅಂದಿರಾಗಲಿ ಈ ಥರ ನಾವೀಗ ಉದಾಹರಣೆ ನಾನೀಗ ಉದಾಹರಣೆ ಕೊಟ್ಟನಲ್ಲ ಅವ್ರ ತಂದೆವೀರೆಲ್ಲ ಎಷ್ಟು ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡ್ತವರು ಇನ್ನೂ ಪಾಪ್ಯುಲ್ಯಾರಿಟಿ ಇರುವಂಥವ್ರು ಅವ್ರ ಮಕ್ಕಳಿಗೆ ಅವರಷ್ಟು ಅಚೀವ್ ಮಾಡೋಕ್ಕಾಗಲಿಲ್ಲ ಹಂಗೇ ಅದು ಏನು ಮಾಡೋಕ್ಕಾಗಲ್ಲ ಮನಸ್ಸಲ್ಲಿ ಇವರು ದೃಢ ನಿರ್ಧಾರ ಇಲ್ಲ ಅಂತಲ್ಲ ಕೆಲವೊಂದು ಲಕ್ ಫ್ಯಾಕ್ಟರ್ ಆಗುತ್ತೆ ಕೆಲವ ಅವ್ರಿಗೆಲ್ಲ ಇವಾಗ ಅವ್ರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅವ್ರಿಗೆ ಯಾರು ಅಷ್ಟೊಂದು ಎನ್ಕರೇಜ್ಮೆಂಟ್ ಇದು ಪುಷ್ ಮಾಡಿರೋದೇನು ಅಷ್ಟು ಮಟ್ಟಿಗೆ ನಮಗೆ ಗೊತ್ತ ಗೊತ್ತಿಲ್ಲ ಹಂಗೇ ನಾವು ಇನ್ನೊಬ್ಬರ ಮೇಲೆ ಬರೀ ಕಾರಣಗಳು ಹೇಳ್ತಾ ರೀಸನ್ಗಳು ಹೇಳ್ತಾ ನಮ್ಗೆ ಯಾರೂ ಸಹಾಯ ಮಾಡಲಿಲ್ಲ ನಮ್ಗೆ ಯಾರೂ ನಮಗೆ ಪುಷ್ ಮಾಡಲಿಲ್ಲ ಇಲ್ಲಾಂದರೆ ನಾವು ನಿಜವಾಗ್ಲೂ ನಾವೊಂದು ಇನ್ನೂ ಎತ್ತರ ಸ್ಥಾನದಲ್ಲಿ ಇರ್ತಿದ್ವಿ ಅಂತ ದೂಷ ದೂಷಣೆ ಮಾಡೋದ್ರ ಬದಲು ಸ್ವಲ್ಪ ಲಕ್ ಮೇಲೆ ನಾವು ಬಿಟ್ಬಿಟ್ಟು ಒಂದು ಹತ್ತು ಪರ್ಸೆಂಟ್ ಲಕ್ ಮೇಲೆ ಬಿಟ್ಬಿಟ್ಟು ಇನ್ನು ತೊಂಬತ್ತು ಪರ್ಸೆಂಟ್ ನಮ್ಮ ಪ್ರಯತ್ನ ಪಟ್ಟು ದೇವರ ಅನುಗ್ರಹ ಇದ್ದರೆ ಖಂಡಿತ ನಾವು ನಮ್ಮ ಪ್ರಯತ್ನದ ಪಟ್ಟರೆ ನಮ್ಮ ಗುರಿ ನಾವು ತಲುಪ್ಬೋದು ನಾನು ಈ ಮಾತಿಂದ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಅಂದರೆ ಯಾವತ್ತೂ ಇನ್ನೊಬ್ಬರನ್ನ ಬ್ಲೇಮ್ ಮಾಡಬಾರ್ದು ಅದು ನಮ್ಮ ಪರಿ ಪರಿಶ್ರಮದಲ್ಲಿದ್ದರೆ ನಮ್ಮ ಲಕ್ಕಲ್ಲಿದ್ದರೆ ಅದು ಖಂಡಿತ ನಾವು ಏನು ಸಾಧನೆ ಮಾಡಬೇಕು ಅಂತಿರ್ತೀವಿ ಅದನ್ನ ಸಾಧನೆ ಮಾಡ್ಬೋದು ಅಂತ ಹೇಳಕ್ಕೆ ಹೊರಟಿದ್ದೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ನಿಮ್ಗೆ ಆಮೇಲೆ ಆಮೇಲೆ ಸರಿ ಜೀವನ್ ಒಂದೊಂದು ಸರಿ ಜೀವನದಲ್ಲಿ ಯಾವಾಗಲೂ ಏನೂ ಇಲ್ಲದೆ ಇದ್ದಾಗ ಯಾವಾಗಲೂ ಏನಾದರೂ ಗಳಿಸ್ಬೇಕು ಅನ್ನೋದನ್ನು ರೂಢಿ ಮಾಡ್ಕೋಬೇಕಂತೆ ಗಳಿಸಿದ ಮೇಲೆ ಅದನ್ನು ಉಳಿಸ್ಕೋಬೇಕು ಅಂತ ಛಲ ತೊಡಬೇಕಂತೆ ಕಷ್ಟಪಟ್ಟು ಗಳಿಸಿರೋದನ್ನ ಗಳಿಸ್ದೇ ಇನ್ನು ಆಯಿತು ಅಂತ ಅಲ್ಲಿಗೆ ತಿಳಿಸ್ತಾಪಿಟ್ಬಿಟ್ರೆ ಗಳಿಸಿರೋದನ್ನ ಕಳ್ಕೊಳ್ಳೋದು ಒಂದು ನಿಮಿಷ ಚಿಟಕಿ ಹೊಡೆದಷ್ಟರಲ್ಲಿ ಗಳಿಸಿರೋದನ್ನೆಲ್ಲ ಕಳ್ಕೊಂಡ್ಬಿಡ್ಬೋದಂತೆ ಅದಕ್ಕೋಸ್ಕರ ನಾವೇನೇ ಗಳಿಸಿದ್ರು ಅದನ್ನು ಉಳ್ ಗಳಿಸೋಕ್ಕೂ ಪ್ರಯತ್ನ ಇರಬೇಕು ಅದನ್ನು ಉಳಿಸ್ಕೊಳ್ಳೋಕ್ಕೂ ನಮ್ಮ ಪ್ರಯತ್ನ ಇರಬೇಕು ಆಮೇಲೆ ಸೋ ಯಾವಾಗಲೂ ನಾವು ಯಾವಾಗಲೂ ನಮ್ಮ ಟೈಮ್ನ ಸೋತಿರ್ತಾರಲ್ಲ ಜೀವನದಲ್ಲಿ ಸೋತಿರೋರ ಹತ್ರ ಅವಮಾನ ಅನುಭವಿಸಿರೋ ಹತ್ರ ಅಂಥವ್ರ ಹತ್ರ ಕಾಲ ಕಳೆದ್ರೆ ಮಾತುಕತೆ ಆಡಿದ್ರೆ ಅವ್ರ ಜೀವನದಲ್ಲಿ ಯಾಕೆ ಸೋತರು ಅವ್ರ ಜೀವನದಲ್ಲಿ ಏನು ಕವಮಾನ ಪಟ್ಟರು ಅನ್ನೋದನ್ನೆಲ್ಲ ಕೇಳ್ತಾ ಕೇಳ್ತಾ ಅದನ್ನೆಲ್ಲ ನಾವು ತಿದ್ದುಕೊಂಡು ನಾವು ಎಚ್ಚರಿಕೆ ಹೆಜ್ಜೆ ಇಡೋಕ್ಕೆ ಒಂದು ಅವಕಾಶ ಸಿಕ್ಕತ್ತೆ ಅದಕ್ಕೆ ಸೋಲ್ಗಳನ್ನ ಎದುರಿಸಿರೋರ ಹತ್ರ ನಾವು ಕೂತ್ಕೋಬೇಕಂತೆ ಆವಾಗ ನಮಗೆ ಅನುಭವಗಳು ಸಿಕ್ಕತ್ತಂತೆ ಆಮೇಲೆ ನಾವು ಯಾವಾಗಲೂ ಅಂದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬಾರ್ದಂತೆ ಆನಂದಕ್ಕೆ ಕೊಡಬೇಕಂತೆ ನಾವು ಅಂದವಾಗಿದ್ದೀವಿ ಅಂತ ನಾವು ಜಾಸ್ತಿ ಹೆಮ್ಮೆ ಪಡಬದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದವಾಗಿರೋದೇ ಒಂದು ಜೀವನ ಅಲ್ಲ ನಾವೆಷ್ಟು ಜೀವನದಲ್ಲಿ ಆನಂದವಾಗಿದ್ದೀವಿ ಅನ್ನೋದು ಪ್ರಯಾರಿಟಿ ಜೀವನದಲ್ಲಿ ಅಂದವಾಗಿರೋದಲ್ಲ ಆನಂದವಾಗಿದ್ದೀವಿ ನಾವು ಜೀವನದಲ್ಲಿ ಎಷ್ಟು ಆನಂದವಾಗಿದ್ದೀವಿ ಅನ್ನೋದು ಮುಖ್ಯ ಜೀವನದಲ್ಲಿ ಅಲ್ವಾ ಇನ್ನೊಂದು ಎಷ್ಟು ವಿಪರ್ಯಾಸ ಅಂತಂದರೆ ಕೆಲ್ವೊಂದು ಉದಾಹರಣೆ ನಾನು ಎಲ್ಲ ಕಡೆಯೂ ಹೇಳ್ತಾ ಇಲ್ಲ ಹಣ ಇರುತ್ತೆ ನೋಡಿ ದೋಸೆಗೆ ನೆನೆ ಹಾಕಿ ರುಬ್ಬಿ ಆಡಿಸಿದ್ನಲ್ಲ ಈ ಥರ ಕ್ರಿಸ್ಪಿಯಾಗಿ ಬೇಕಾದ್ರೆ ಮಾಡ್ಕೋಬೋದು ಸಾಫ್ಟಾಗಿ ಸೆಟ್ ದೋಸೆ ಥರ ಬೇಕಾದ್ರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಂಗೇನೂ ತಿನ್ಬೋದು ಇವಾಗ ನಾನು ಹೇಳಿದ್ನಲ್ವ ಕೆಲ್ವೊಂದು ಕೆಲ್ವೊಬ್ಬರತ್ರ ಹಣ ಇರುತ್ತೆ ಗುಣ ಇರೋಲ್ಲ ಇನ್ನು ಕೆಲವ್ರ ಹತ್ರ ಗುಣ ಇರುತ್ತೆ ಹಣ ಇರಲ್ಲ ಇನ್ನು ಕೆಲವ್ರ ಹತ್ರ ಹಣವೂ ಇರುತ್ತೆ ಗುಣನೂ ಇರುತ್ತೆ ಆದರೆ ಈ ಭೂಮಿ ಮೇಲಿರೋಕ್ಕೆ ಋಣ ಜಾಸ್ತಿ ಇರಲ್ಲ ದೇವ್ರು ಬೇಗ ಕರ್ಕೊಂಬಿಡ್ತಾನೆ ಎಂಥ ವಿಪರ್ಯಾಸ ಅಲ್ವಾ ಜೀವನ ಇತ್ತೀಚೆಗೆ ನೋಡ್ತಾ ಇದ್ರೆ ನಿಜವಾಗ್ಲೂ ಇವಾಗ ವೈನಾಡಲ್ಲಿ ಆ ಮಣ್ಣು ಕುಸ್ ಕುಸ್ತಿದ್ದು ಎಲ್ಲ ಅಷ್ಟೊಂದು ಜನ ನಾನು ಸಾಯಿಬಾಬಂದು ಹೇಳಿದ್ಮೇಲೆ ಇಪ್ಪತ್ತನೇ ವಾರ್ಷಿಕೋತ್ಸವದ್ದು ಅಂತ ನೋಡಿ ಇಲ್ಲೇ ವಸಂತ ನಗರದಲ್ಲಿ ಉತ್ತರಳ್ಳಿ ಕಡೆ ಬರುತ್ತೆ ಹನ್ನೊಂದನೇ ತಾರೀಕು ಎಂಟನೇ ತಾರೀಕರಿಂದ ಹನ್ನೊಂದನೇ ತಾರೀಕು ತನಕ ಹತ್ರ ಇರೋರು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳಿವೆ ಇದು ಉತ್ರಳ್ಳಿ ಸೈಡಲ್ಲಿ ಬರುತ್ತೆ ನನಗೆ ನೋಡಿ ಇದೆಲ್ಲ ರಂಗೋಲೆ ಬಿಡಿಸಿರೋದು ಸಾಯಿಬಾ ಬಂದು ಎಷ್ಟು ಚೆನ್ನಾಗಿ ಬಿಡಿಸಿದಾರಲ್ವ ಹಾಗೆ ಜೀವನದಲ್ಲಿ ನಾವು ಯಾವಾಗಲೂ ಅಷ್ಟೇ ಸ್ವಲ್ಪ ವಿವೇಚನೆಯಿಂದ ನೆಡ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ನಾವು ಬದುಕನ್ನ ಹಾಳು ಮಾಡ್ಕೊಳ್ಳೋಕ್ಕೆ ಎರಡು ವಿಷಯನ ದೂರ ಮಾಡಬೇಕಂತೆ ಏನು ಯಾರಾದರೂ ಬಂದು ನಮ್ಗೆ ಏನಾದ್ರು ಹೇಳೋಕೆ ಪ್ರಯತ್ನ ಪಟ್ಟಾಗ ಕೆಟ್ಟದನ್ನ ಕೇಳಬಾರ್ದು ತಪ್ಪಿ ನಾವು ಕೇಳಿಸ್ಕೊಂಬಿಟ್ಟು ಅದನ್ನ ಇನ್ನೊಬ್ರಿಗೆ ಹೇಳ್ಬಾರ್ದು ಇವೆರಡನ್ನ ರೂಢಿ ಮಾಡ್ಕೊಂಡ್ರೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದಂತೆ ನೀವು ಇದನ್ನು ಎಷ್ಟು ಜನ ಅಗ್ರಿ ಮಾಡ್ತೀರಾ ಹಾಂ ಎಷ್ಟು ಒಳ್ಳೊಳ್ಳೆ ಮಾತುಗಳಲ್ವಾ ಈ ಮಾತುಗಳನ್ನೆಲ್ಲ ನಾವು ಅಳವಡಿಸ್ಕೊತಾ ಬಂದರೆ ನೆಮ್ಮದಿ ಅನ್ನೋದು ತನಗೆ ತಾನೇ ಬರುತ್ತೆ ಎಷ್ಟು ಜನ ಅಗ್ರಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀವಿ